ಅಥಣಿ ತಾಲೂಕಿನ ಶಿವನಿಗೆ ಸಾಂಸ್ಕೃತಿಕ ಭವನದಲ್ಲಿ ಇಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ಕಾಗವಾಡ ಶಾಸಕರಾದ ರಾಜು ಕಾಗೆ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದರು ಹಾಗೂ ಇಬ್ಬರು ಶಾಸಕರಿಗೆ ವೀರರಾಣಿ ಕಿತ್ತೂರು ರಾಣಿ ಚನ್ನಮ್ಮಳ ಬೆಳ್ಳಿ ಮೂರ್ತಿಯನ್ನು ನೀಡಿ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಕಾಗವಾಡ ಶಾಸಕರಾದ ರಾಜು ಕಾಗೆ ರಾಜಕೀಯದಲ್ಲಿ ಜಾತಿಯತೆ ಇರಬಾರದು ಎಲ್ಲ ಸಮುದಾಯದವರು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಭಾವನೆ ಹೊಂದಿರಬೇಕು ಒಂದು ಜಾತ್ಯತೀತ ರಾಜಕಾರಣಿಯಾದರೆ ಮಾತ್ರ ಗೆಲುವು ಸಾಧ್ಯ ಎಂದು ಹೇಳಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಶಾಸಕರಾದ ಲಕ್ಷ್ಮಣ ಸವದಿ 2018 ರ ಚುನಾವಣೆಯಲ್ಲಿ ಸುಮಾರು 70% ಜನ ಪಂಚಮಸಾಲಿ ಸಮುದಾಯದವರು ನನಗೆ ಮತ ನೀಡಿದರು ನನ್ನ ಜೊತೆ ಇರತಕ್ಕಂತ ಜನ ನನ್ನನ್ನ ಬಿಟ್ಟು ಹೋಗಿಲ್ಲ ಎಂದಿನಂತೆ ನನ್ನನ್ನ ಬೆಂಬಲಿಸಿ ಬಹುಮತದ ಅಂತರದಿಂದ ಗೆಲುವು ತಂದುಕೊಟ್ಟು ತಮ್ಮೆಲ್ಲರಿಗೂ ಹಾಗೂ ಅನೇಕ ಸಮುದಾಯದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಹಾಗೂ ಯಾವುದೇ ಕೆಲಸವಿದ್ದರೆ ನಿಸಂಕೋಚವಾಗಿ ಬನ್ನಿ ನಾನು ಹಾಗೂ ರಾಜುಕಾಗೆ ಇಬ್ಬರು ನೀವು ತಂದಿರುವ ಕೆಲಸವನ್ನ ತ್ವರಿತವಾಗಿ ಮಾಡಿಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಈ ವೇಳೆ ತೇಲ್ಸಂಗ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀಕಾಂತ್ ಪೂಜಾರಿ ಶ್ರೀಶೈಲ್ ನಾರಗೊಂಡ್ ಬಿಆರ್ ಪಾಟೀಲ್ ಗುರು ದಾಶಾಳ್ ಬಾಬು ಗಲಗಲಿ ಅಣ್ಣಪ್ಪ ಕೋತ್ ಸುರೇಶ್ ಗೌಡ ಪಾಟೀಲ್ ಗುರುಲಿಂಗ್ ಗುಮತಾಜ್ ಸಂಗನಗೌಡ ಪಾಟೀಲ್ ಗುರುಪಾದ್ ಸವದಿ ಶಿವು ಗುಡ್ಡಾಪುರ್ ರಾಮನಗೌಡ ಪಾಟೀಲ್ ಡಿಬಿ ಟಕ್ಕಣ್ಣವರ್ ಸೇರಿದಂತೆ ಪಂಚಮಸಾಲಿ ಸಮುದಾಯದ ಹಲವು ಗಣ್ಯರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು